ನಾನು 24 ಸಾವಿರ 25 ಸಾವಿರ ತಿಂಗಳ ಕಟ್ಟಿದೆ ಈಗ 44 ಸಾವಿರ 45 ಸಾವಿರ ಮಂತ್ಲಿ ಕಟ್ತೀನಿ ಕರೆಂಟ್ ಬಿಲ್ ಕಮರ್ಷಿಯಲ್ ನಮ್ದು ಅಂದ್ರೆ 5 ರೂಪಾಯಿ ಕಾನ್ ತಗೊಳ್ಳೋರು ಯಾರು ಶ್ರೀಮಂತರಲ್ಲ ಯಾರಲ್ಲ ಬಡವರೇ ಒಂದು ದಿನ ಕೂಲಿ ಮಾಡುವವರು ಮತ್ತೆ ಒಂದು ಒಂದು ಫ್ಯಾಮಿಲಿಯಲ್ಲಿ ಇರುವವರು ನೀರಿನ ವ್ಯವಸ್ಥೆ ಇಲ್ಲದವರು ಬಂದಿಲ್ ತಗೊಳ್ತಾರೆ ಈಗ ಒಂದೇ ಸಾರಿ 10 ರೂಪಾಯಿ ಮಾಡಿರೋದು ತುಂಬಾ ಅನ್ಯಾಯ ಅಂತ ಅನಿಸ್ತಿದೆ ನನಗೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆಲ್ಲ ಸರ್ಕಾರಕ್ಕೆ ಬೈಕೊಂಡು ಇದು ಮಾಡ್ಕೊಂಡು ಒಂದೊಂದು ಸಾರಿ ಗಲಾಟೆನೂ ಮಾಡ್ತಾರೆ ಒಂದು ಕಡೆ ಜಾಸ್ತಿ ಮಾಡ್ತಾರೆ ಒಂದು ಕಮ್ಮಿ ಮಾಡ್ತಾರೆ ಇದು ಮಾಡಿದ್ರೆ ಎಲ್ಲ ಆಗೋದು ನಾವು ಹೆಂಗ್ ಮಾಡೋದು ಇಲ್ಲಿ ಕಮ್ಮಿ ಮಾಡಿರ್ತಾರೆ ಜಾಸ್ತಿ ಮಾಡಿರ್ತಾರೆ ಯಾರು ಕೆಳಗ ನಿಮ್ಮ ಕೆಳಗ ಆಗುತ್ತಾ ಇಲ್ಲ ನಾವು ನಿಮ್ಮ ಕೆಳಗ ಆಗುತ್ತಾ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಜಗದ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ಮಹಾನಗರ ಬೆಂಗಳೂರಿಗೆ ಉದ್ಯೋಗ ಆರಿಸಿ ಬಂದವರಿಗೆ 5 ರೂಪಾಯಿ ನೀರು ಅಂದ್ರೆ 5 ರೂಪಾಯಿಗೆ ಸಿಕ್ಕಿದಂತ 20 ಲೀಟರ್ ನೀರು ವರದಾನ ಆಗಿತ್ತು ಆದರೆ ಈಗ ಅದೇ 5 ರೂಪಾಯಿ ನೀರಿಗೆ 10 ರೂಪಾಯಿ ಆಗಿದೆ ಇಲ್ಲಿ ನೋಡಬಹುದು ನೀವು ವಿದ್ಯುತ್ ದರ ಏರಿಕೆ ಬೆನ್ನಲ್ಲೇ ಹಲವು ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ನೀರಿನ ದರವನ್ನು 10 ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಅಂತ ಹೇಳಿ ಅಂದ್ರೆ ನಂಗೂ ಫ್ರೀ ನಿಂಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಒಂದ ಕಡೆಯಿಂದ ಕೊಟ್ಟು ಇನ್ನೊಂದು ಕಡೆಯಿಂದ ತಕೊಳ್ತಿದ್ದಾರೆ ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ ಇವತ್ತಿನ ಜಗದ್ವನಿ ಕಾರ್ಯಕ್ರಮದಲ್ಲಿ ಸರ್ ನಮಸ್ತೆ ನಿಮ್ಮ ಹೆಸರು ಚೇತನ್ ಅಂತ ಸರ್ 5 ರೂಪಾಯಿ ಇದ್ದ ನೀರು 10 ರೂಪಾಯಿ ಆಗಿದೆ ಏನು ಹೇಳ್ತೀರಿ ಸರ್ ಸರ್ ಏನಂದ್ರೆ ದಡಾರನೆ ಮಾಡ್ತಾರೆ ಯಾಕೆಂದ್ರೆ 5 ರೂಪಾಯಿನ ಡಬಲ್ 10 ರೂಪಾಯಿ ಮಾಡ್ತಾರೆ ಏನ 1 ರೂಪಾಯಿ ಜಾಸ್ತಿ ಮಾಡೋದು 2 ರೂಪಾಯಿ ಜಾಸ್ತಿ ಮಾಡೋದು ದಡಾನಲ್ಲಿ 10 ರೂಪಾಯಿ ಜಾಸ್ತಿ ಆದ್ರೆ ಬಾರಿ ಕಷ್ಟ ಆಗುತ್ತೆ ಕರೆಂಟ್ ಬಿಲ್ ಅಷ್ಟೇನೆ ಇವಾಗ 1 ಟು ಡಬಲ್ ಆಗಿದೆ ಕರೆಂಟ್ ಬಿಲ್ ಇನ್ಕಮ್ ಅಲ್ಲೇ ಐತೆ ಮಾತ್ರ ನಮ್ದು ಮಾತ್ರ ಕಿತ್ಕೋತಾರೆ ಮಾತ್ರ ಜಾಸ್ತಿ ಇದು ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಸರ್ಕಾರ ಹೇಳ್ದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟು ಇನ್ನೇನು ಮಾಡೋಕ್ಕಾಗಲ್ಲ ಸರ್ 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದ್ರು ಈಗ ಕಮರ್ಷಿಯಲ್ ಕರೆಂಟ್ ಬಿಲ್ ರೇಟ್ ಜಾಸ್ತಿ ಆಗಿದೆ ಇವಾಗ 200 ಯೂನಿಟ್ ಅಲ್ಲಿ ಹಳ್ಳಿ ಕಡೆ ಎಲ್ಲ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರು 1 ಅವರ್ ಕರೆಂಟ್ ಕೊಡ್ತಾರೋ ಇಲ್ಲ ಫುಲ್ ಡೇ ಕರೆಂಟ್ ತೆಗಿತಾರೋ ಗೊತ್ತಿಲ್ಲ ಅವ್ರ ದುಡ್ಡ ನಮ್ಮ ಹತ್ರ ಕಿತ್ಕೋತಾರೆ ನಮ್ದು ಕಮರ್ಷಿಯಲ್ ನಾನು 24,000 25,000 ತಿಂಗಳ ಕಟ್ಟಿದೆ ಇವಾಗ 44,000 45,000 ಮಂತ್ಲಿ ಕಟ್ತೀನಿ ಕರೆಂಟ್ ಬಿಲ್ ಕಮರ್ಷಿಯಲ್ ನಮ್ದು ಇವಾಗ ನಮ್ಮಿಂದ ಅವ್ರಿಗೆ ಫ್ರೀ ಅಷ್ಟೇ ಹೊರತು ಯಾವುದು ಫ್ರೀ ಇಲ್ಲ ಯಾವುದು ಅವ್ರ ಮನೆಯಿಂದ ಯಾರು ತಂದ್ಕೊಡ್ತಾ ಇಲ್ಲ ಫ್ರೀ ನಮ್ಮಿಂದ ಇವಾಗ ಕಮರ್ಷಿಯಲ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇರ್ತವೆ ಇವು ಇರ್ತವೆ ಕಂಪ್ನಿಗಳು ಇರ್ತವೆ ಅವ್ರನ್ನ 1 ಟು ಡಬಲ್ ಮಾಡಿದ್ದಾರೆ ಆ ಡಬಲ್ ಮಾಡಿರೋ ದುಡ್ಡಲ್ಲೇ ಅವ್ರು ಕೊಡ್ತಾರೆ ಹೊರತು ಯಾವುದು ಕರೆಂಟು ಗೌರ್ಮೆಂಟ್ ಯಾವುದು ಫ್ರೀ ಕೊಡ್ತಾ ಇಲ್ಲ ಇಷ್ಟೇ ಸರ್ ಸರ್ ಬೆಂಗಳೂರಿನಲ್ಲಿರುವವರಿಗೆ ಈ 5 ರೂಪಾಯಿ ನೀರು ವರದಾನ ಆಗಿತ್ತು ಈಗ ಒಮ್ಮೆಲೆ 10 ರೂಪಾಯಿ ಮಾಡಿದ್ದಾರೆ ಸರ್ ಹೌದು ಸರ್ ಸಡನ್ಲಿ ಹಿಂಗೆ ಮಾಡಿದ್ರೆ ಭಾರಿ ಕಷ್ಟ ಆಗುತ್ತೆ ಯಾಕೆಂದರೆ ಒಬ್ಬೊಬ್ಬರ ಹತ್ರ 5 ರೂಪಾಯಿ ತೊಗೊಂಡು ಇದು ಮಾಡು ಇನ್ವೆಸ್ಟ್ ಮಾಡು ಇವಾಗ ನೀರು ತೊಗೊಂಡು ಅದು ಕಷ್ಟ ಆಗಲ್ವಾ ಒಂದೇ ಸಲ ಸಡನ್ಲಿ ಜಾಸ್ತಿ ಮಾಡಿದ್ರೆ ಕಷ್ಟ ಆಗಲ್ವಾ ವಾಟ್ರ್ ಒಂದೇ ಅಲ್ಲ ಬೇರೆ ಎಲ್ಲನೂ ಜಾಸ್ತಿ ಮಾಡಿದ್ದಾರೆ ಮಿಡ್ಲ್ ಕ್ಲಾಸ್ ಅವ್ರು ಇವಾಗ ಏನು ಮಾಡ್ತಾರೆ ವಾಟ್ರದ್ದು ಬಿಡಿದಾರೆ 5 ರೂಪಾಯಿ ಒಂದು ದಿನ ತಗೋದ್ರೆ ಏನೋ ಇದಾಗುತ್ತೆ ಬೇರೆದೆಲ್ಲ ರೇಟ್ ಜಾಸ್ತಿ ಮಾಡೋರಲ್ಲ ಏನು ಮಾಡೋದು ಸರ್ ನೀವೇನು ಹೇಳ್ತೀರಿ ಇದು ಕರೆಂಟು ನೀವು ಕಮರ್ಷಿಯಲ್ಲು ಜಾಸ್ತಿ ಮಾಡೋದ್ರಿಂದ ಕಮರ್ಷಿಯಲ್ಗೆ ಯಾರು ಬಡವರು ಬರಲ್ಲ ನೀರು ಹಿಡಿಯೋದಕ್ಕೆ ಬರೋದು ಬಡವರು ಒಬ್ಬರು ಅವರಿಗೆ ಮೇಲೆ ಪೆಟ್ಟು ಬಿದ್ದಂಗೆ ಆಗಿದೆ ಇವಾಗ ಕಮರ್ಷಿಯಲ್ ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು ಅಂದ್ಬಿಟ್ಟು ಬಡವನ ಮೇಲೆ ಬರ ಎಳೆಯೋದು ತಪ್ಪಿದು ಅದು ಸರ್ಕಾರ ಬಂದ್ಬಿಟ್ಟು ಕರೆಂಟ್ ಬಿಲ್ನ ಕಮರ್ಷಿಯಲ್ಗೆ ಆದಷ್ಟು ಕಮ್ಮಿ ಮಾಡಿದರೆ ಚೆಂದ ಇರ್ತಿತ್ತು ಅಂತ ನಮ್ಮ ಅಭಿಪ್ರಾಯ ಸರ್ ಈಗ ಗೃಹಲಕ್ಷ್ಮಿ ಯೋಜನೆ ಅಂತೇಳಿ ಎಲ್ಲರಿಗೆ 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದರು ಈಗ ಈಗ ಇಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿ ನೀರಿನ ಬೆಲೆ ಸಹ ಜಾಸ್ತಿ ಮಾಡಿದ್ದಾರೆ ಇಲ್ಲಿ 200 ಯೂನಿಟ್ ಫ್ರೀ ಅಂದರೆ ಬೆಂಗಳೂರು ಸಿಟಿಲಿ 500 ಯೂನಿಟ್ಗಿಂತ ಕಮ್ಮಿ ಯಾರು ಯೂಸ್ ಮಾಡಲ್ಲ ಅದೆಲ್ಲಿಂದ ಫ್ರೀ ಬರುತ್ತೆ ಎಲ್ಲೋ ಸಣ್ಣ ಪುಟ್ಟ ಸ್ಲಮ್ಗಳಲ್ಲಿ ಅಂಥ ಜಾಗದಲ್ಲಿ 200 ಯೂನಿಟ್ ಫ್ರೀ ಅಗತ್ಯ ಬರುತ್ತೆ ಇನ್ನು ಮಿಕ್ಕಿದ್ದು 80% ಬೆಂಗಳೂರಲ್ಲಿರೋದೆಲ್ಲ 200 ಯೂನಿಟ್ಗಿಂತ ಹೆಚ್ಚಾಗಿ ಉಪಯೋಗಿಸೋರೆ ಅದೆಲ್ಲಿಂದ ಫ್ರೀ ಎಲ್ಲರಿಗೂ ಕೊಟ್ಟಿದ್ದಾರೆ ಏನೋ ಸ್ಲಮ್ಮು ಆ ಥರ ಇಂಥ ಜಾಗಕ್ಕೆ 200 ಯೂನಿಟು ಬರಲ್ಲ ಓಕೆ ಫ್ರೀ ಆಗಿದೆ ಬೆಂಗಳೂರಲ್ಲಿ ಏನು 200 ಯೂನಿಟು ಫ್ರೀ ಬಂದಿರೋದೇನೋ ಅದು ಅವಶ್ಯಕತೆ ಇಲ್ಲ ಆಗಿಲ್ಲ ಫ್ರೀ ಯಾವುದೂ ಇಲ್ಲ ಫ್ರೀ ಇಲ್ಲ ಸುಮ್ಮನೆ ನೆಪಕ್ಕೆ ಹೇಳ್ತಾರೆ ಸರ್ ಎಲ್ಲ ಫ್ರೀ ಫ್ರೀ ಅಂತೇಳಿ ಈಗ ದುಬಾರಿ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ ಸರ್ ದುಬಾರಿ ಗೌರ್ಮೆಂಟ್ ಬಗ್ಗೆ ಸರ್ ಯಾಕೆಂದರೆ ಜನಗಳ ಹತ್ರ ಕಿತ್ಕೋ ತಿನ್ನೋದು ಸರ್ಕಾರ ಇದು ಯಾರೇ ಬಂದರೂ ಅಷ್ಟೇ ಜನಗಳಿಗೆ ಅನುಕೂಲವಾಗೋಂಥದ್ದು ಮಾಡಬೇಕು ಜನಗಳ ದುಡ್ಡು ಕಿತ್ಕೊಂಡು ಬೇರೆಯವ್ರಿಗೆ ಕೊಡೋದು ಅದು ನ್ಯಾಯ ಅಲ್ಲ ಅದು ನಾವು ಹೇಳೋದಿಷ್ಟೇ ಅನುಕೂಲ ಕೊಟ್ಟು ಅನಾನುಕೂಲ ಮಾಡಿದ್ದಾರೆ ನಮ್ಮ ಅಭಿಪ್ರಾಯ ಅನುಕೂಲ ಅನ್ನೋದು ತೋರಿಸಿ ಅನಾನುಕೂಲ ಮಾಡುತ್ತಿದ್ದಾರೆ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಸಂದೀಪ್ ಶೆಟ್ಟಿ ಅಂತ ಸರ್ ಈಗ 5 ರೂಪಾಯಿ ಇದ್ದ ನೀರು 10 ರೂಪಾಯಿ ಆಗಿದೆ ಏನು ಹೇಳ್ತೀರಿ ಸರ್ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಒಂದು ಕಡೆ ಕೊಡ್ತೇನೆ ಅಂತ ತೋರಿಸ್ಬಿಟ್ಟು ಇನ್ನೊಂದು ಕಡೆ ಈ ಕಮರ್ಷಿಯಲ್ ಎಂಟಿಟಿದ್ದು ಏನು ಲೈಟ್ ಬಿಡ್ಲಿದೆ ಅದನ್ನೆಲ್ಲ ಜಾಸ್ತಿ ಮಾಡಿಬಿಟ್ಟು ಒಂಥರ ಅನಾನುಕೂಲ ಮಾಡ್ತಾ ಇದ್ದಾರೆ ಯಾಕಂದರೆ 5 ರೂಪಾಯಿ ಕಾನ್ ತಗೊಳ್ಳೋರು ಯಾರು
ಶ್ರೀಮಂತರಲ್ಲ ಯಾರಲ್ಲ, ಬಡವರೇ. ಒಂದು ದಿನ ಕೂಲಿ ಮಾಡುವವರು ಮತ್ತು ಒಂದು ಒಂದು ಫ್ಯಾಮಿಲಿಯಲ್ಲಿ ಇರುವವರು, ನೀರಿನ ವ್ಯವಸ್ಥೆ ಇಲ್ಲದವರು ಬಂದು ಇಲ್ಲಿ ತೊಗೊಳ್ತಾರೆ. ಇವಾಗ ಒಂದೇ ಸಾರಿ 10 ರೂಪಾಯಿ ಮಾಡಿರೋದು ತುಂಬ ಅನ್ಯಾಯ ಅಂತ ಅನ್ನಿಸ್ತಾಯಿದೆ ನಮಗೆ. ಯಾಕಂದರೆ ಒಂದು ಕಡೆ ಕರೆಂಟ್ ಬಿಲ್ ಕಮ್ಮಿ ಆಗಿದೆ, ಇನ್ನೂರಿಟ್ಟು ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದೇ ಸಾರಿ ಒಂದು ಕ್ಯಾನಿಗೆ 10 ರೂಪಾಯಿ ಮಾಡ್ತಾ ಇದ್ದಾರೆ. ಅದು ತುಂಬ ಅನ್ಯಾಯ ಆಗಿದೆ. ಇದ್ರ ಬಗ್ಗೆ ಗಮನ ಇರಿಸಿಬಿಟ್ಟು ದಯವಿಟ್ಟು ಇದರದ್ದು ಇಂಥ ಯಾವುದು ವಾಟರ್ ಕ್ಯಾನಿದ್ದು ಯಾವುದು ಕರೆಂಟ್ ಕನೆಕ್ಷನ್ ಇದೆ ಅವರಿಗೆ ಫುಲ್ ಫ್ರೀಯಾಗಿ ಕೊಟ್ಟರೆ 5 ರೂಪಾಯಿ ಅಲ್ಲ 2 ರೂಪಾಯಿಗೂ ವಾಟ್ರ್ ಕೊಡ್ಬೋದು ಅಂತ ನಮ್ದು ಅನಿಸಿಕೆ. ಸರ್, ಈಗ ಇಲ್ಲಿಗೆ ನೀರು ತಗೊಳ್ಳಿಕ್ಕೆ ಬರುವವರು 5 ರೂಪಾಯಿ ತಗೊಂಡು ಬರ್ತಿದ್ದಾರೆ, ಈಗ ಸಡನ್ 10 ರೂಪಾಯಿ ಆಗಿದೆ ಅಂತ ಹೇಳಿದ ಅವರ ರಿಯಾಕ್ಷನ್ ಯಾವ ಥರ ಇದೆ ಸರ್? ತುಂಬ ಬೇಜಾರು ಮಾಡ್ತಾರೆ ಮತ್ತು ಬೈಕೊಂಡು ಹೋಗ್ತಾ ಇದ್ದಾರೆ ಸರ್ಕಾರಕ್ಕೆ. ಯಾಕಂದರೆ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆಲ್ಲ, ಸರ್ಕಾರಕ್ಕೆ ಬೈಕೊಂಡು ಇದು ಮಾಡಿಕೊಂಡು ಒಂದೊಂದು ಸರಿ ಗಲಾಟೆನೂ ಮಾಡ್ತಾರೆ ಏನಕ್ಕೆ ಅಂತ. ಬಟ್ ಅವರಿಗೆ ಸ್ವಲ್ಪ ಹೇಳಿದರೆ ಅರ್ಥ ಆಗುತ್ತೆ ಈ ಥರ ಆಗಿದೆ ಅಂತ. ಮತ್ತು ಅವರಿಗೆ ಕರೆಂಟ್ ಬಿಲ್ಲೆಲ್ಲ ಜಾಸ್ತಿ ಆಗಿದೆ ಅಂತ ಸ್ವಲ್ಪ ಸಮಾಜಿಸಿಕೊಟ್ರೆ ಅವರು ಸ್ವಲ್ಪ ತಿಳ್ಕೊಂಡು ಹೋಗ್ತಾಯಿದ್ರೆ, ಬಟ್ ಬೈದ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೆ. ಸರ್, ನಂಗೂ ಫ್ರೀ ನಿಂಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಹೇಳಿದರು, ಆದರೆ ಇನ್ನೊಂದು ಕಡೆ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಅದೆಲ್ಲ ಜನರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಇವಾಗ. ಇವಾಗ ಏನಾಗಿದೆ ಅಂದರೆ ಎಲ್ಲ ಫ್ರೀ ಫ್ರೀ ಅಂತ ಹೇಳಿಬಿಟ್ಟು ಸುಮ್ಮನೆ ತೋರಿಸ್ತಾ ಇದ್ದಾರೆ ಅಷ್ಟೇ. ನಿಮ್ಮ ದುಡ್ಡನ್ನು ನಿಮಗೆ ಕೊಟ್ಬಿಟ್ಟು ನಿಮ್ಮಿಂದನೇ ಕಿತ್ಕೊಳ್ತಾ ಇದ್ದಾರೆ. ಅದು ತುಂಬ ಅನ್ಯಾಯ ಅಂತ ಆಗ್ತಾಯಿದೆ ನಮಗೆ. ಇದನ್ನು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬಿಟ್ಟು ಎಲ್ಲ ಈ ವಾಟ್ರ್ ಕ್ಯಾನಿದ್ದು ಎಸ್ಪೆಷಲಿ ಬೆಂಗಳೂರಲ್ಲಿ 5 ರೂಪಾಯಿದ್ದು ಎಲ್ಲೆಲ್ಲಿ ಮಾಡಿದ್ದಾರೆ ಅವರಿಗೆ ಫುಲ್ ಫ್ರೀ ಕರೆಂಟ್ ಕೊಟ್ಬಿಟ್ರೆ ಇದು ಈ ಇದ್ರದ್ದು ಒಂದು ಅನನುಕೂಲತೆ ಬರಲ್ಲ ಅಂತ ನಮ್ಮದು ಅನಿಸಿಕೆ. ಸರ್, ನೀವು ಫ್ರೀ ಕೊಡಿ ಅಂತ ಹೇಳ್ತಿದ್ದೀರಿ, ಆದರೆ ಅಲ್ಲಿ 5 ರೂಪಾಯಿದ್ದು ಅದನ್ನು 10 ರೂಪಾಯಿ ಮಾಡಿದ್ದಾರೆ ಸರ್. ಅದೇ ಹೇಳ್ತಾ ಇರೋದು, ಇದು ಫ್ರೀ ಕೊಟ್ಟರೆ ಇದು ಮತ್ತೆ 5 ರೂಪಾಯಿಗೆ ಬರುತ್ತಲ್ಲ, ಇಲ್ಲಾಂದ್ರೆ 1 ರೂಪಾಯಿಗೇ ಕೊಡ್ಬೋದಲ್ಲ ಅಂತ ನಮ್ದು ಅನಿಸಿಕೆ. ಯಾಕಂದರೆ ಇದನ್ನು ಉಪಯೋಗಿಸುವವರೆಲ್ಲ ಬಡವರೇ, ಬಡವರು ಮತ್ತು ಚಿಕ್ಕ ತಳ್ಳುವ ಗಾಡಿ ಇಟ್ಕೊಳ್ಳೋರು, ಕ್ಯಾಂಟೀನ್ ನಡೆಸುವವರು, ಅವರೇ ಬಂದು ಇಲ್ಲಿ ತೊಗೊಂಡು ಹೋಗ್ತಾರೆ. ಇವಾಗ ಅವರು ಒಂದು 5 ಕ್ಯಾನ್ ತೊಗೊಳೋಕ್ಕೆ 50 ರೂಪಾಯಿ ಯೂಸ್ ಮಾಡಬೇಕಾಗುತ್ತೆ ಇವಾಗ ಅಂತ ನಮ್ಮ ಅನಿಸಿಕೆ. ಸರ್, ಕೊನೆಯದಾಗಿ ಫ್ರೀ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ ಸರ್? ಏನು ಹೇಳೋಕ್ಕಾಗಲ್ಲ, ಇವಾಗ ಅವರು ಹನಿಮೂನ್ ಪೀರಿಯಡಲ್ಲಿ ಇದ್ದಾರೆ, ಒಂದು 6 ತಿಂಗಳು ನೋಡಬೇಕು ಇವರು ಕೊಡ್ತಾರೆ ಇಲ್ವಂತಲೇ ನಮಗೆ ಡೌಟ್ ಬರ್ತಾ ಇದೆ. ಫ್ರೀ ಫ್ರೀ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಜಾಸ್ತಿ ಆಗ್ತಾ ಇದೆ, ತರಕಾರಿ ಬೆಳೆ, ಕರೆಂಟ್ ಬೆಳೆ ಮತ್ತು ಎಲ್ಲ ಐಸದ್ದು ಎಲ್ಲ ಜಾಸ್ತಿ ಆಗ್ತಾ ಇದೆ. ಇವಾಗ ಅದನ್ನು ಜನರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಅದನ್ನು ಹೆಂಗೆ ಸಂಭಾಳಿಸ್ತಾರೆ ಅಂತಲೇ ನಮಗೆ ಇವಾಗ ಯೋಚನೆ ಆಗಿಬಿಟ್ಟಿದೆ ಇವಾಗ. ಸರ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು ಸರ್? ನಾವು ನರೇಂದ್ರ ಮೋದಿ ಅವರಿಗೆ. ಯಾಕೆ ಸರ್ ಮೋದಿ? ಮೋದಿ ಅವರು ದೇಶ ಅವರಿಗೆ ಅಂದರೆ ಅವರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ, ಮತ್ತು ಅವರಿಗೆ ಯಾರು ಕುಟುಂಬ ರಾಜಕೀಯ ಮಾಡಲ್ಲ ಅವರು. ಏನಿದ್ರೂ ದೇಶದ ಪರವಾಗಿ ಒಂದು ಏನು ಡಿಸಿಷನ್ ತಗೊಳ್ತಾರೆ, ಅದಕ್ಕೆ ನರೇಂದ್ರ ಮೋದಿ ಅವರು ನಮಗೆ ಇಷ್ಟ. ಸರ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯನ್ನು ಸೋಲಿಸಬೇಕು ಅಂತೇಳಿ 26 ವಿರೋಧ ಪಕ್ಷಗಳು ಒಂದಾಗಿದೆ, ಏನು ಹೇಳ್ತೀರಿ ಸರ್? ಅವರು ಎಷ್ಟೇ ಒಂದು 25 ಅಲ್ಲ 50 ಪಕ್ಷ ಒಂದಾದರೂ ಜನರು ಅವರ ಪರವಾಗಿರುವವರಿಗೆ ಅವರನ್ನು ಏನು ಮಾಡೋಕ್ಕಾಗಲ್ಲ. ಜನರ ಒಂದು ಬೆಂಬಲ ಇಂಪಾರ್ಟೆಂಟು, ಪಕ್ಷಗಳ ಸಂಖ್ಯೆ ಅಲ್ಲ, ಪಕ್ಷಗಳ ಸಂಖ್ಯೆ ಅದು ನಂಬರ್ ಗೇಮ್ ಇರ್ಬೋದು ಅಷ್ಟೇ, ಬಟ್ ಜನರು ಎಲ್ಲಿವರೆಗೆ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಲ್ಲಿವರೆಗೆ ಅವರು ಇರ್ತಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ಮಹೇಶ್ ಅಂತ. ಸರ್, ನೀರು ತಗೊಳ್ಳಿಕ್ಕೆ ಬಂದಿದ್ದೀರಿ, 5 ರೂಪಾಯಿ ಇದ್ದ ನೀರು ಸಡನ್ 10 ರೂಪಾಯಿ ಆಗಿದೆ, ಏನು ಹೇಳ್ತೀರಿ? ಗಾಬರಿ ಆಗ್ತದೆ ಸರ್. ಈ ದಿಢೀರ್ನ 1 ರೂಪಾಯಿ 2 ರೂಪಾಯಿ ಮಾಡಿದ್ರೆ ಹೆಂಗಾರ ಅನ್ಬೋದು. ಈಗ 10 ಮಾಡಿದಾರಲ್ಲ, 10 ರೂಪಾಯಿ ಹೆಂಗೆ ಹಾಕೋದು ಈಗ ಇದನ್ನ? ಅದು ಅದು ನಮ್ಗೆ ಸಾಕಾಗಿದೆ ಈಗ, ಅದೇನು ಅಂತ ಗೊತ್ತಾಯ್ತಾ ಇಲ್ಲ. ಒಂದು ಕಡೆ ಜಾಸ್ತಿ ಮಾಡ್ತಾರೆ, ಒಂದು ಕಮ್ಮಿ ಮಾಡ್ತಾರೆ, ಇದು ಮಾಡಿದ್ರೆ ಎಲ್ಲೋ ಆಗೋದು. ನಾವು ಹೆಂಗೆ ಮಾಡೋದು? ನಾವು ಮಾಡೋದು ಆಫೀಸ್ ಬೈಕ್ ಕೆಲಸ, 5 ರೂಪಾಯಿಂದ 10 ರೂಪಾಯಿ ಈ ದಿಢೀರ್ನ 5 ರೂಪಾಯಿ ಮಾಡ್ಕೊಂಡು ಹೋದ್ರೆ ಎಲ್ಲಾಗುತ್ತೆ? ಅದು ನಮ್ಗೆ ಸಾಕಾಗಿ ನಮ್ಗೆ ಗೊತ್ತಾಗಿಲ್ಲ ಏನು ಅಂತ. ಕರೆಂಟ್ ಬಿಲ್ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು, 200 ಯೂನಿಟ್ ಕರೆಂಟ್ ಫ್ರೀ ಅಂತ. ಈಗ ಒಂದು ಕಡೆ ಕೊಟ್ಟರು ಕೊಟ್ಬಿಟ್ಟಿದ್ದಾರೆ, ಅದು ಮಾತಂತ ನಡ್ಕೊಳಕ್ಕಾಗಲ್ಲ. ಅದು ಮಾಡ್ತಾ ಇದ್ದಾರೆ, ಅದೇನು ಅವ್ರ ದೇವ್ರ ಐತೆ, ಅವ್ರು ಏನು ಮಾಡ್ತಾರೋ ಇಲ್ಲ ಅವ್ರ ಕೈಲಿರೋದು. ನಾವೇನು ಮಾಡೋಕ್ಕಾಗತ್ತೆ ಸರ್? ನಮ್ಮ ಕೈಲಿ ಏನೂ ಇಲ್ಲ, ನಾವೇನು ಮಾಡೋಕ್ಕಾಗತ್ತೆ? ಏನು ಹೇಳೋಕ್ಕಾಗತ್ತಾ? ಏನೂ ಹೇಳೋಕ್ಕಾಗಲ್ಲ ಸರ್. ಈಗ ದಿಢೀರ್ನೇ ಮಾಡ್ತಾರೆ, ನಾವು ಯಾರು ಕೇಳೋಕ್ಕಾಗತ್ತೆ? ಈಗ ನಮ್ಗೆ ನೀರು ಬೇಕೇ ಬೇಕು, ಏನು ಮಾಡೋದು? ಈ ಥರ ವಿಧಿ ಆಗ್ತಾಯಿದ್ದೀವಿ. ಎಲ್ಲ ಒಂದೊಂದು ರೇಟ್ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇದೆ. ಏನು ಮಾಡೋದು? ಒಂದು ಇಲ್ಲಿ ಕಮ್ಮಿ ಮಾಡಿರ್ತಾರೆ, ಇಲ್ಲಿ ಜಾಸ್ತಿ ಮಾಡಿರ್ತಾರೆ. ಯಾರು ಕೇಳೋಕ್ಕಾಗಿ ನಿಮ್ಗೆ ಕೇಳೋಕ್ಕಾಗತ್ತಾ? ಇಲ್ಲ ನಾವು ನಿಮ್ಮನ್ನು ಕೇಳೋಕ್ಕಾಗತ್ತಾ? ಅಷ್ಟು ಅದೇನು ಅವ್ರು ಇಷ್ಟ ಬಂದಂಗೆ ಅವರೇ ಮಾಡ್ಬೇಕು, ಅವರೇ ಅರ್ಥ ಮಾಡ್ಕೊಂಡು ಅವರೇ ಮಾಡ್ಬೇಕು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಜನರ ರಿಯಾಕ್ಷನ್. ಒಂದು ಕಡೆಯಿಂದ ಕೊಟ್ಟರು, ಇನ್ನೊಂದು ಕಡೆಯಿಂದ ತಗೊಂಡ್ರು ಅಂತೇಳಿ ಜನ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರದೀಪ್ ಅವರ ಜೊತೆ ಜಗದೀಶ್, ಟಿವಿ ವಿಕ್ರಮ, ಬೆಂಗಳೂರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.